ಇನ್ನೊಂದು ಕಡೆ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ಸ್ವಾಭಿಮಾನದ ರಣಕಹಳೆಯನ್ನು ಓದಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಶರತ್ ಬಚ್ಚೇಗೌಡ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರೋದು ಅವರು ನಾಮಪತ್ರ ಸಲ್ಲಿಸೋದಕ್ಕೆ ಹೋಗ್ತಾ ಇರುವಂಥ ಸಂದರ್ಭ, ಮೆರವಣಿಗೆ ಮುಖಾಂತರವಾಗಿ ನಾಮಿನೇಷನ್ಗೆ ತೆರಳ್ತಾ ಇದ್ದಾರೆ. ಹಿಂದೆ ಬರ್ರಿ, ಮೊಬೈಲ್ ಆಯ್ತು ಹೌದು, ಹಿಂದೆ ಬಂದು ಸ್ವಲ್ಪ. ಇದಕ್ಕೆ ತಾನೇ ಅವರು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋಗಿದ್ದಾರೆ, ನಾಮಪತ್ರವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಹೋಗಿದ್ದಾರೆ. ಪಕ್ಷೇತರರಾಗಿ ಅವರು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇರೋದು. ಅದಕ್ಕಿಂತ ಮುನ್ನ ಈ ತೆರೆಡಾದಂಥ ಒಂದು ರ್ಯಾಲಿಯನ್ನು ನಾವು ಗಮನಿಸಿದ್ವಿ. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇರುವಂಥ ಶರತ್ ಬಚ್ಚೇಗೌಡ ಅವರ ರೋಡ್ ಶೋಗೆ ಸಾವಿರಾರು ಬೆಂಬಲಿಗರು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಂಥದ್ದು ಕೂಡ ನಮ್ಗೆ ಗೊತ್ತಾಯಿತು. ನಾವು ಗಮನಿಸ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಅದನ್ನು. ಇದನ್ನು ಒಂದು ರೀತಿ ಅವರು ಸ್ವಾಭಿಮಾನದ ರಣಕಹಳೆ ಎನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇದಕ್ಕೋಸ್ಕರನೇ ಒಂದಷ್ಟು ಟಿ ಶರ್ಟ್ಸ್ಗಳನ್ನೆಲ್ಲ ಮಾಡಿಸಿ ಅದರ ಮೇಲೆ ಸ್ವಾಭಿಮಾನ ಅನ್ನುವಂಥ ಬರಹಗಳು ಅಂತ ಅಂದರೆ ಬಿ ಜೆ ಪಿಯಲ್ಲಿ ತಾನು ಗುರುತಿಸಿಕೊಂಡು ಬೂತ್ ಮಟ್ಟದಿಂದ ಪಕ್ಷವನ್ನು ಬಲಪಡಿಸುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡಿದ್ದೆ, ಆದರೆ ಕೊನೆ ಹಂತದಲ್ಲಿ ನನಗೆ ಕೈಕೊಡಲಾಯಿತು, ಹೀಗಾಗಿ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಅನ್ನುವಂಥ ಅರ್ಥ ಅಥವಾ ಅನ್ನುವಂಥ ಒಂದು ಮಾದರಿಯಲ್ಲಿ ಈಗ ಶರತ್ ಬಚ್ಚೇಗೌಡ ಅವರು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇರೋದು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಬಾರಿ ಹೊಸಕೋಟೆ. ಯಾಕೆ ಅಂತ ಅಂದರೆ ಶರತ್ ಬಚ್ಚೇಗೌಡ ಅವರ ತಂದೆ ಬಚ್ಚೇಗೌಡರು ಬಿ ಜೆ ಪಿ ಸಂಸದರು. ಆಮೇಲೆ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಅವರು ಪೂಜೆ ಪುನಸ್ಕಾರಕ್ಕೆಲ್ಲ ಹೋದಂಥ ಸಂದರ್ಭದಲ್ಲಿ ನೋಡಿದ್ವಿ, ಬಚ್ಚೇಗೌಡರು ಇರಲಿಲ್ಲ, ತಂದೆನೇ ಇರಲಿಲ್ಲ ಆ ಟೈಮ್ನಲ್ಲಿ. ತಾಯಿ ಹಾಗೆ ಪತ್ನಿಯ ಜೊತೆಗೆ ಕೆಲ ಸಂಬಂಧಿಕರ ಜೊತೆಗೆ ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದ್ರು. ಬಚ್ಚೇಗೌಡರು ಹೇಗೆ ನ್ಯೂಟ್ರಲ್ ಆಗಿದ್ದಾರ ಏನು ಎತ್ತ ಅನ್ನುವಂಥದ್ದನ್ನು ನೋಡಬೇಕಿದೆ ನಾವಿಲ್ಲಿ. ಇನ್ನೊಂದು ಕಡೆ ನೋಡಿದ್ರೆ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಈ ಹಿಂದೆನೂ ಬಚ್ಚೇಗೌಡರು ಹೇಳ್ಕೊಂಡಂಗೆ, ಆಮೇಲೆ ನಾಮಿನೇಷನ್ ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಆಸ್ತಿ ವಿವರ ಅದು ಇದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ. ನಮ್ಮದು ಜೋಡಿದಾರ್ ಕುಟುಂಬ, ಸಾವಿರಾರು ಎಕರೆಯನ್ನು ನಾವು ಜನರಿಗೆ ದಾನ ರೂಪದಲ್ಲಿ ಕೊಟ್ಟಿದ್ದೀವಿ ಅಂತ ಹಿಂದೆ ಬಚ್ಚೇಗೌಡರೇ ಆಡಿರೋ ಮಾತುಗಳಿದೆ. ಅಂದರೆ ಒಂದು ಪ್ರತಿಷ್ಠಿತ ಕುಟುಂಬ ಅಥವಾ ಆರ್ಥಿಕವಾಗಿ ಭಾಳ ಪ್ರಬಲವಾಗಿರುವಂಥವ್ರು ಒಂದು ಸೈಡ್, ಮತ್ತೊಂದು ಸೈಡ್ ಅವರು ಕೂಡ ಹಂಗೇನೆ, ಯಾರೋ ಎಮ್ ಟಿ ಬಿ ನಾಗರಾಜ್ ಅವರು 800-900 crore ಅಧಿಕ ಡಿಕ್ಲೇರ್ಡ್ ಏನು ಪ್ರಾಪರ್ಟಿ ಅವರು ಘೋಷಣೆ ಮಾಡ್ಕೊಂಡಿರುವಂಥದ್ದು. ಅಂದರೆ ಬಹಳ ಪ್ರಬಲರ ನಡುವೆ ನಡೆಯುವಂಥ ಕಾದಾಟ, ಜೊತೆಗೆ ಬಿ ಜೆ ಪಿಯಿಂದ ಅವರು ಕಂಟೆಸ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಪಕ್ಷ ಬಿಟ್ಟು ಹೊರಗೆ ಬಂದು ಇಂಡಿಪೆಂಡೆಂಟ್ ಆಗಿ ಎದುರಿಸ್ತೀನಿ ಅನ್ನುವಂಥದ್ದನ್ನು ಧೈರ್ಯ ಮಾಡಿರೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಬಾರಿ. ಆಮೇಲೆ ಈಗ ನಾಮಪತ್ರ ಸಲ್ಲಿಸೋದಕ್ಕೆ ಒಳಗೆ ಬರ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ ನಾವಿಲ್ಲಿ ಹೊಸಕೋಟೆಯಲ್ಲಿ. ಆಮೇಲೆ ಕೇವಲ 5 ಮಂದಿಗೆ ಮಾತ್ರ ಹೋಗೋದಕ್ಕೆ, ಅವರು ಕೂಡ ಸೇರಿದಂಗೆ 5 ಮಂದಿಗೆ ಮಾತ್ರ ಒಳಗೋಗೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಚುನಾವಣಾಧಿಕಾರಿನೂ ಅದೇ ಕೇಳ್ತಾ ಇದ್ದಾರೆ, ಏನೆಲ್ಲ ಹಿಂಗೆ ಬಂದುಬಿಟ್ಟಿದ್ದೀರಾ ಅನ್ನೋ ರೀತಿಲಿ. ಅದಕ್ಕೆ ಒಂದಷ್ಟು ಜನನ ರಿಕ್ವೆಸ್ಟ್ ಮಾಡಿಕೊಂಡು ಹೊರಗೆ ಕಳಿಸೋ ಪ್ರಯತ್ನವೂ ಆಗ್ತಾ ಇದೆ. ಒಂದು ಕಡೆ ಈಗ ತಾನೇ ಇವರ ಪ್ರತಿಸ್ಪರ್ಧಿ ಎಂ ಟಿ ಬಿ ನಾಗರಾಜ್ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ. ವೇದಿಕೆಯಲ್ಲಿ ಭಾಷಣಕ್ಕೂ ನಿಂತಿಲ್ಲ ಅವ್ರು, ಹಂಗೆ ಕೆಳಗೆ ಓಡೋಗಿ ಹೊಸಕೋಟೆ ಕಡೆ ಓಡ್ಬಂದ್ರು. ಯಾಕೆಂದರೆ ಅವರು ಕೂಡ ಇವತ್ತು ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ, ಸಾಂಕೇತಿಕವಾಗಿ ಸಲ್ಲಿಸ್ತಾ ಇರುವಂಥ ಉಮೇದುವಾರಿಕೆ. 2 ಬಾರಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ. ಹಾಂ